ಸರ್, ನೆಕ್ಸ್ಟ್ ನೀವು ಯಾಕೆ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಗಳು ಡೈರೆಕ್ಷನ್ ಮಾಡಲ್ಲ ಅಂತ ಒಂದು ಕೊರಗು ಇದೆ ಆಡಿಯನ್ಸ್ಗೆ, ಅದಕ್ಕೆ ಹೇಳ್ಬೋದಾ? ಮಾಡಲ್ಲ ಅಂತಲ್ಲ, ನನಗೆ ಆಸೆ. ಮಲ್ಟಿ ಲ್ಯಾಂಗ್ವೇಜ್ ನಾವು ಅವಾಗಲೇ ಬಚ್ಚನ್ನೇ ಮಲ್ಟಿ ಲ್ಯಾಂಗ್ವೇಜ್ ಅಂತಲೇ ಅಟೆಂಪ್ಟ್ ಮಾಡಿದ್ದು ಬಚ್ಚನ್ನು 7 ವರ್ಷ 8 ವರ್ಷದ ಹಿಂದೆನೆ. ಅದಾದಮೇಲೆ ನಾವು ಮತ್ತೆ ಹಂಗೆ ಮಾಡೋದಕ್ಕೆ ಎಲ್ಲ ಕೂಡ್ಕೊಂಡು ಬರಬೇಕಲ್ಲಪ್ಪ. ಮಲ್ಟಿ ಲ್ಯಾಂಗ್ವೇಜ್ ಮಾಡಬೇಕು ಅಂದರೆ ಆ ಥರದ್ದು ಒಂದು ಸ್ಟಾರು, ಆ ಸ್ಟಾರ್ ಸಿನಿಮಾ, ಆ ಥರದ ಸೆಟಪ್ಪು, ಆ ಥರದ ಪ್ರೊಡ್ಯೂಸರು ಎಲ್ಲ ಸೆಟಪ್ ಆಗಬೇಕದು, ಅವಾಗ ಆಗುತ್ತೆ. ಈಗ ನಾನು ಮಾಡೋದು, ಈಗ ಉಪ್ಪಿ ಸರ್ ಜೊತೆ ನಾನು ಮಾಡೋ ಸಿನಿಮಾ ಅದು ಮಲ್ಟಿ ಲ್ಯಾಂಗ್ವೇಜ್ ಪ್ರಾಜೆಕ್ಟೇ ಆಗೋದು. ಯಾಕೆಂದರೆ ಉಪ್ಪಿ ಸರ್ ಅಂತ ಸ್ಟಾರ್ ಇದ್ದಾಗ ನಾನು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದು. ಈಗ ಅದಾದಮೇಲೆ ನಾನು ಮಾಡಲಿಲ್ಲ. ಈಗ ಬಚ್ಚನ್ ಆದಮೇಲೆ ನಾನು ಮಾಡಿದ್ದು ಸಿನಿಮಾಗಳು ಯಾವುದು ಆ ಥರ ಮಲ್ಟಿ ಲ್ಯಾಂಗ್ವೇಜ್ ಪ್ಲಾನ್ ಮಾಡೋದು, ಹೀರೋಗಳ ಜೊತೆ ಪಿಕ್ಚರ್ ಮಾಡಿಲ್ಲ. ನಾನು ಆ ಥರ ಅವಕಾಶ ಸಿಕ್ಕ ಖಂಡಿತ ಮಾಡ್ತೀನಿ, ನಮಗೂ ಆಸೆ ಇದೆ. ಸೊ ಅದು ಆಸೆ ಏನೇನು ಬರೆದಿಟ್ಟಿದ್ದೀರಾ ಸರ್ ಅದನ್ನು ಕತೆಗಳು? ಇದೆ ಕತೆಗಳಿದೆ, ಖಂಡಿತ ಕಮಿಟ್ಮೆಂಟ್ಗಳಲ್ಲಿ ಹೋಗಿ ಅಪ್ರೋಚ್ ಮಾಡಬೇಕು. ನಾನು ಖಂಡಿತ ಮಾಡಿ ಪಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪಾಸಿಬಲಿ ನಾನು ಚೂ ಫ್ರೀ ಆದ ತಕ್ಷಣ ಆ ಕೆಲಸಗಳೆಲ್ಲ ಮಾಡ್ತೀನಿ. ನನಗೂ ತುಂಬ ದೊಡ್ಡ ಡ್ರೀಮ್ ಇದೆ, ಆ ಥರದ್ದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಡೈರೆಕ್ಟ್ ಮಾಡಬೇಕು ನಾನು ಕೂಡ ಅನ್ನೋ ಡ್ರೀಮ್ ಅಂತೂ ಖಂಡಿತ ಇದೆ. ನೋಡಬೇಕು, ಅದಕ್ಕೆ ತಕ್ಕಂಗೆ ಕತೆಗಳು ಇದೆ, ಅದು ಮೆಟೀರಿಯಲೈಸ್ ಆಗಬೇಕಷ್ಟೇ.